ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ಚಂದ್ರಶೇಖರ್ ಬಸವನಾಡು ವಿಜಯಪುರದಿಂದ. ಸ್ನೇಹಿತರೆ, ನಮ್ಮ ಸರ್ವ ಸಾರ್ಥಕರಾಗಿ ನಾವು ಕವರ್ ಮಾಡಿದ ಹೆಚ್ಚಿನ ಪ್ರಶ್ನೆಗಳು ನಡೆದಂತಹ ಅಂದ್ರೆ 19-12-2021 ನಡೆದಂತಹ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ನಾವು ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ, ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಕವರ್ ಮಾಡಿದ್ದೆವು. ಸ್ನೇಹಿತರೆ, ತಾವು ಸಹಿತ ನಮಗೆ ಕೃತಜ್ಞತೆ ಸಲ್ಲಿಸಿದ್ರೆ ಸ್ನೇಹಿತರೆ, ಅದು ನೀವು ಅಧ್ಯಯನ ಮಾಡಿದ್ದರಿಂದ ಆಗಿದೆ ಅಂತ ಆ ಕ್ರೆಡಿಟ್ ಅನ್ನು ನಾವು ನಿಮ್ಗೆ ಕೊಡ್ತೇವೆ. ಆ ಕ್ರೆಡಿಟ್ ಅನ್ನು ನಾವು ತಗೊಳ್ಳೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಮ್ಮ ಸುವರ್ಣ ಕ್ರಿಯೆ ಕಾಯ್ದೆಯಲ್ಲಿರುವುದು ಬಿಜಾಪುರದ ಆಸನ ರಸ್ತೆಯಲ್ಲಿ ನಾವು PSI, KS, FDA, SDA, ಗ್ರೂಪ್ ಸಿ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಫಾರೆಸ್ಟ್ ಗಾರ್ಡ್, ಈ ಎಲ್ಲ ಪರೀಕ್ಷೆಗಳಿಗೂ ಸಹಿತ ನಮ್ಮ ತರಬೇತಿಯನ್ನ ನಾವು ನೀಡ್ತೇವೆ. ಇಂದು ನಾವು ಗ್ರೂಪ್ ಸಿ ಪರೀಕ್ಷೆ ಪತ್ರಿಕೆ 19-12-2021 ನಡೆದ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಈಗಾಗಲೇ ಕೆಲವು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗ ಇದು. ಈಗ ನಾವು ಅದನ್ನು ಸಾಲ್ವ್ ಮಾಡ್ತಿದ್ದೇವೆ. ಬನ್ನಿ, ಇಲ್ಲಿ ಒಂದನೇ ಪ್ರಶ್ನೆ, ಅದರ ಮುಂದುವರೆದ ಭಾಗ ಇದು. ಒಂದನೇ ಭಾಗ ಅಂತ ನೋಡ್ಬೋದು. ಪ್ರಶ್ನೆ ಅಂದ್ರೆ ನೋಡಿ ಸ್ನೇಹಿತರೆ, ಸಾಮಾನ್ಯವಾಗಿ ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಆದಿಶಾಹಿಗಳ ಬಗ್ಗೆ ಒಂದು ಪ್ರಶ್ನೆ ಬರ್ತಾ ಇದೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆಯೂ ಸಹಿತ ಒಂದು ಪ್ರಶ್ನೆ ಬರ್ತಾ ಇದೆ. ಹೆಚ್ಚು ಕಡಿಮೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಈ ರೀತಿ ಬರ್ತಾ ಇದೆ. ಅದು ಗೋಲ್ಬಿಟ್ ಬಗ್ಗೆ ಬರ್ತದೆ, ಕೆಲವೊಮ್ಮೆ ಗಗನಮಹಲ್ ಬಗ್ಗೆ ಬರ್ತದೆ. ಹೀಗಾಗಿ ಆದಿಶಾಹಿಗಳ ಬಗ್ಗೆ ಒಂದು ಪ್ರಶ್ನೆ ಬರ್ತಾ ಇದೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಪ್ರಶ್ನೆ ಬರ್ತಾ ಇದೆ. ಬನ್ನಿ ಡಿಸ್ಕಸ್ ಮಾಡೋಣ. ಇಬ್ರಾಹಿಂ ರೋಜ ದಕ್ಷಿಣದ ತಾಜ್ ಮಹಲ್, ದಕ್ಷಿಣದ ತಾಜ್ ಮಹಲ್ ಎಂದು ಹೇಳಿಕೆಯನ್ನು ಕೊಟ್ಟವರು ಹೆನ್ರಿ ಕಸಿನ್ಸ್. ಹೆನ್ರಿ ಕಸಿನ್ಸ್ ಸ್ನೇಹಿತರೆ, ಈ ಇಬ್ರಾಹಿಂ ರೋಜ, ಈ ಹೆನ್ರಿ ಕಸಿನ್ಸ್ ಇವರೊಂದು ಪುಸ್ತಕವನ್ನು ಬರೆದಿದ್ದಾರೆ. ದಯವಿಟ್ಟು ಅದನ್ನು ನೋಡಿ. ಅದರ ಹೆಸರು ಬಿಜಾಪುರ್ ಅಂಡ್ ಇಟ್ಸ್ ಆರ್ಕಿಟೆಕ್ಚರಲ್ ರಿಮೈನ್ಸ್. ಈ ಹೆನ್ರಿ ಕಸಿನ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಏನಂದ್ರೆ ಬಿಜಾಪುರ್ ಅಂಡ್ ಇಟ್ಸ್ ಆರ್ಕಿಟೆಕ್ಚರಲ್ ರಿಮೈನ್ಸ್ ಅಂತ ಒಂದು ಪುಸ್ತಕವನ್ನ ಈ ಹೆನ್ರಿ ಕಸಿನ್ಸ್ ಅವರು ಬರೆದಿದ್ದಾರೆ. ಇವರೊಬ್ಬರು ಇತಿಹಾಸಕಾರರು. ಇವರು ಏನಂದ್ರೆ ಇಬ್ರಾಹಿಂ ರೋಜ ಇದು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಹೇಳಿಕೆಯನ್ನು ಕೊಟ್ಟರು. ಓಕೆ, ಮುಂದಿನ ಪ್ರಶ್ನೆ. ಪೋರ್ಚುಗೀಸ್ ಗವರ್ನರ್ ಅಲ್ಬುಕರ್ಕ್ ಭಟ್ಕಳದ ಡ್ಯಾಶ್ ಅನುಮತಿಯೊಂದಿಗೆ ಭಟ್ಕಳದಲ್ಲಿ ಡ್ಯಾಶ್ ಅನುಮತಿಯೊಂದಿಗೆ ಕೋಟೆಯನ್ನು ನಿರ್ಮಿಸಿದನು? ಯಾರಂದ್ರೆ ಕೃಷ್ಣದೇವರಾಯನ ಪರಮೇಶ್ವರನ್ನು ತೆಗೆದುಕೊಂಡ ಕೃಷ್ಣದೇವರಾಯ. ಇಲ್ಲಿ ಸರಿಯಾದ ಉತ್ತರ ನೋಡಿ. ವಿಜಯನಗರ ಸಾಮ್ರಾಜ್ಯದ ಮೇಲೆ ಕೇಳಲಾದ ಒಂದು ಪ್ರಶ್ನೆ ಅಂದ್ರೆ ಪ್ರಶ್ನೆಗಳು ಆದಿಶಾಹಿಗಳ ಮೇಲೆ ಬರ್ತಾನೆ ಇವೆ, ವಿಜಯನಗರ ಸಾಮ್ರಾಜ್ಯದ ಮೇಲೆ ಇನ್ನೂ ಹೆಚ್ಚು ಪ್ರಶ್ನೆಗಳು ಬರ್ತವೆ. ಮುಂದಿನ ಪ್ರಶ್ನೆ, ಹಾ ನೋಡಿ, ನಾನೊಂದು ಕರ್ನಾಟಕದ ನದಿ ಪಾತ್ರ, ನದಿ ವ್ಯವಸ್ಥೆಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದೇ ಪ್ರಶ್ನೆ ನೇರವಾಗಿ ಇಲ್ಲಿ ಬಂದಿದೆ. ಗೊತ್ತಾಯ್ತಾ? ಕರ್ನಾಟಕ ರಾಜ್ಯದ ಈ ಕೆಳಗಿನವುಗಳಲ್ಲಿ ಯಾವ ನದಿ ವ್ಯವಸ್ಥೆಯು ಹೆಚ್ಚಿನ ಜಲಾನಯನವನ್ನ ಹೊಂದಿದೆ? ಸಿಂಪಲ್ ಕ್ವಶನ್. ಎಲ್ಲ ಹೆಚ್ಚು ಕಡಿಮೆ ಎಲ್ಲರೂ ಕವರ್ ಮಾಡಿರ್ತಾರೆ. ನಾವು ಅವನಿಗೆ ಕವರ್ ಮಾಡಿದ್ದೆ ಅಂತ ಹೇಳಲ್ಲ, ಹೆಚ್ಚು ಕಡಿಮೆ ಎಲ್ಲ ಕೋಚಿಂಗ್ ಕ್ಲಾಸ್ ಸೇರಿದ ಕವರ್ ಮಾಡಿರ್ತಾರೆ. ಓಕೆ, ಅದರಲ್ಲಿ ನಾನು ಹೇಳಿದೆ ಕೃಷ್ಣಾ ನದಿ ಎಲ್ಲಕ್ಕಿಂತ ಹೆಚ್ಚಿನ ನದಿ ಪಾತ್ರವನ್ನು ಹೊಂದಿದೆ. ಎಷ್ಟು ಪರ್ಸೆಂಟ್? 59.48. ಇದರ ನೀವು ನಮ್ಮ ಕರ್ನಾಟಕದ ಜಲಸಂಪನ್ಮೂಲ ವೆಬ್ಸೈಟ್ ಅಲ್ಲಿ ನೋಡಬಹುದು. 59.48% ಕೃಷ್ಣಾ ನದಿ ವ್ಯವಸ್ಥೆ ಇದೆ. ಹೀಗಾಗಿ ದಿಸ್ ಇಸ್ ದ ಬಿಗ್ಗೆಸ್ಟ್ ರಿವರ್ ಸಿಸ್ಟಮ್ ಇನ್ ಕರ್ನಾಟಕ. ಯಾವುದು? ಕೃಷ್ಣಾ ನದಿ. ಇಲ್ಲಿ ಮೂರು ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ವಿಕಲಚೇತನರನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢಗೊಳಿಸುವ ಉದ್ದೇಶದಿಂದ ಅವರಿಗಾಗಿಯೇ ಹೊಸ ಸಹಕಾರಿ ಸಂಘವನ್ನು ಸ್ಥಾಪಿಸುವ ಯೋಜನೆ ಯಾವುದಾಗಿದೆ? ಅದು ಆಶಾ ಕಿರಣ ಯೋಜನೆ. ಒನ್ ಇಸ್ ಆನ್ಸರ್ ಹಿಯರ್, ಆಶಾ ಕಿರಣ ಯೋಜನೆ. ಮುಂದಿನ ಪ್ರಶ್ನೆ, ಸೌರಶಕ್ತಿಯಿಂದ ಚಾಲಿತವಾದ ಮೊದಲ ವಿಮಾನ ನಿಲ್ದಾಣ, ಸೌರಶಕ್ತಿಯಿಂದ ಚಾಲಿತವಾದ ಮೊದಲ ವಿಮಾನ ನಿಲ್ದಾಣ ಕೊಚ್ಚಿನ್. ಇಲ್ಲಿ ಎರಡು ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊದಲ ಸಹಕಾರ ಸಂಘ ಯಾವುದು? ಇದರ ಪದೇ ಪದೇ ಕೇಳಲಾದ ಪ್ರಶ್ನೆ ಇದು. ಕರ್ನಾಟಕದ ಮೊದಲ ಸಹಕಾರ ಸಂಘ ಕರಗಿನ ಹಾಳ. ಉತ್ತರ ಮೂರು ಆಗ್ತದೆ. ಈಗಿನ ನೀತಿ ಆಯೋಗದ ಉಪಾಧ್ಯಕ್ಷರು, ಈಗಿನ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಂದ್ರೆ, ಈಗಿನ ನೀತಿ ಆಯೋಗದ ಉಪಾಧ್ಯಕ್ಷರು ರಾಜೀವ್ ಕುಮಾರ್ ಅವರು. ಯಾರು? ರಾಜೀವ್ ಕುಮಾರ್ ಅವರು. ಉತ್ತರ ನಾಲ್ಕು ಆಗ್ತದೆ. ಉತ್ತರ ನಾಲ್ಕು ಆಗ್ತದೆ. ಯಾವಾಗ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿರ್ತಾರೆ, ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಿದ್ದಾರೆ? ಈಗ ರಾಜೀವ್ ಕುಮಾರ್. ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಬಂದಿದೆ ಈಗ. ಏನಾ
ಯಾವ ರಾಜ್ಯದ ರಸ್ತೆ ಸಾರಿಗೆ ನಿಗಮವು ಅವತಾರ ಯೋಜನೆಯನ್ನು ಜಾರಿಗೊಳಿಸಿದೆ? ಅವತಾರ ಯೋಜನೆಯನ್ನು ಜಾರಿಗೊಳಿಸಿದ್ದು ನಮ್ಮ ಕರ್ನಾಟಕ. ಕರ್ನಾಟಕ ಅಂದ್ರೆ ಉತ್ತರ ಟೂ ಆಗ್ತದೆ, ಇಲ್ಲಿ ಉತ್ತರ ಟೂ ಆಗ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಯಾವ ಪ್ರದೇಶದಲ್ಲಿ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸಲಾಗಿದೆ? ಸಾಂದ್ರ ಬೇಸಾಯ ಪದ್ಧತಿಯನ್ನ ನೀರಾವರಿ ಪ್ರದೇಶ ಇದೆಯಲ್ಲ, ಅಲ್ಲಿ ಸಾಂದ್ರ ಬೇಸಾಯ ಪದ್ಧತಿಯನ್ನ ಅನುಸರಿಸಲಾಗಿದೆ. ಅಂದ್ರೆ ಹೆಚ್ಚು ಹೆಚ್ಚು ಬೆಳೆಗಳನ್ನ ತೆಗೆಯತಕ್ಕಂಥದ್ದು. ಸರಿ, ಮುಂದಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ತೆಗೆದುಕೊಂಡು ಬರ್ತೇನೆ. ಅದರಲ್ಲದೆ ಪಿ ಎಸ್ ಐ ಪರೀಕ್ಷೆಗೆ ಹೆಚ್ಚು ಹೆಚ್ಚು ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇವೆ. ದಯವಿಟ್ಟು ಅವುಗಳನ್ನು ನೋಡಿ ಅವುಗಳ ಸದುಪಯೋಗ ಪಡಿಸಿಕೊಳ್ಳಿ. ಶರಣು ಶರಣಾರ್ಥಿಗಳು.